ಕರ್ಣರಸದ ಕೋಡಿ ಒರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಅಂತರಂಗದಲ್ಲಿ ಅನವರತ ಬೆಳಗುವ ಗುರುತತ್ವದ ಪಾವನ ಸ್ಮರಣೆಗಳು. ಪ್ರಭುವಾಗಿ ನಮ್ಮ ಎಲ್ಲರನ್ನು ಪಾಲಿಸುವಂತಹ ಶ್ರೀರಾಮನ ದಿವ್ಯ ಚರಣಗಳಲ್ಲಿ ಅನಂತ ಪ್ರಣಾಮಗಳು. ಈ ಕ್ಷೇತ್ರವನ್ನು ಅಧಿಷ್ಠಿಸಿ ಪಾಲಿಸುವ ತಾಯಿ ಚೌಡೇಶ್ವರಿಗೆ ಆಕೆಗೂ ಕೂಡ ಪ್ರಾಣಪ್ರಣತಿಗಳು. ಇಲ್ಲಿ ಸೇರಿದ ನಿಮಗೆಲ್ಲರಿಗೂ ಕೂಡ ಹೃದಯಾಂತರದಿಂದ ಮಾಡುವಂಥ ಆಶೀರ್ವಾದಗಳು. ವಿಶೇಷವಾಗಿ ಈ ಒಂದು ಕುಟುಂಬಕ್ಕೆ ತಾಯಿಯ ಚರಣ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಈ ದೇವಿಕಾನ ಕುಟುಂಬದವರಿಗೆ, ಶೇಷಗಿರಿ ಭಟ್ರು ಮತ್ತು ಮನೆಯವರೆಲ್ಲರಿಗೂ ಕೂಡ ವಿಶೇಷ ಆಶೀರ್ವಾದಗಳು. ಮತ್ತು ಚೌಡದ ಶಿಶು, ನಿನ್ನೆ ನಾವು ಆತನನ್ನು ಸ್ವರ್ಣ ಶಿಶು ಎಂಬುದಾಗಿ ಕರೆದಿದ್ದೇವೆ. ಯಾಕೆಂದರೆ ಚೌಳದ ದಿನದಂದು ಸ್ವರ್ಣ ಭಿಕ್ಷೆ ಎನ್ನುವುದು ಇದು ಕಂಡು ಕೇಳಿರೋದು ಒಂದು ಸಂಗತಿ, ಇದೇ ಮೊದಲೇ ಬಾರಿ ಆಗ್ತಾ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಚೌಳಕ್ಕೆ ಒಂದು ಮಹಾಯೋಗ, ಇನ್ನು ಮುಂದೆ ಉಪನಯನ ಮದುವೆ ಎಲ್ಲ ಉಂಟು. ಆದರೆ ಈ ಒಂದು ಮೊದಲನೇ ಮುಖ್ಯ ಕಾರ್ಯಕ್ರಮದಲ್ಲಿಯೇ ಇಂಥದ್ದೊಂದು ಯೋಗವನ್ನು ಒದಗಿಸಿಕೊಂಡಿರ್ತಕ್ಕಂಥ ಆ ಶಿಶುವಿಗೂ ಕೂಡ ಆಶೀರ್ವಾದಗಳು. ನಾವು ಆಗಲೇ ಹೇಳಿದ್ವು, ಕೂದಲು ಕಡಿಯಲಿ ಬುದ್ಧಿ ಬೆಳೆಯಲಿ, ಚೌಳ ಅಂದರೆ ಅದು ಅಂತ, ಕೂದಲು ಕಡಿಯಲಿ ಬುದ್ಧಿ ಬೆಳೆಯಲಿ. ಹಾಗಾಗಿಯೇ ಹೆಣ್ಣು ಮಕ್ಕಳಿಗೆ ಕೂದಲನ್ನು ಕಡಿಯೋದಿಲ್ಲ ಅಂತ. ಯಾಕೆಂದರೆ ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ, ಗಂಡು ಮಕ್ಕಳ 8 ಪಾಲು ಹೆಚ್ಚು ಬುದ್ಧಿ ಹೆಣ್ಮಕ್ಳಿಗಿರ್ತದಂತೆ. ಶಾಸ್ತ್ರ ಹೇಳ್ತಾ ಇರುವಂಥದ್ದು, ನಾವು ಗಂಡು ಮಕ್ಕಳಿಗೆ ಏನು ಬುದ್ಧಿ ಇರ್ತದೋ ಅದರ 8 ಪಾಲು ಮಿಗಿಲಾದ ಬುದ್ಧಿ ಹೆಣ್ಮಕ್ಳಿಗಿರ್ತದೆ ಅಂತ. ಅವರು ಕೂದಲನ್ನು ಕಡಿಯೋಕೆ ಶುರು ಮಾಡಿದರೆ ಅದು ಮತ್ತೆ ಹೆಚ್ಚಾಗ್ತದೆ ಅಂತ, ಅಷ್ಟು ಬೇಡ ಅಂತ, ಅದಕ್ಕಿಂತ ಹೆಚ್ಚಾದರೆ ಅದು ಒಳ್ಳೇದಲ್ಲ ಅಂತ. ಅತಿ ಸರ್ವತ್ರ ವರ್ಜಿಯತ್ ನೀವು ಕೇಳಿದಿರಿ, ಯಾವುದೋ ಅತಿರಕ್ಕೆ ಹೋದರೂ ಕೂಡ ಕೆಟ್ಟದು ಅಂತ. ಹಾಗಾಗಿ ಹೆಣ್ಮಕ್ಳು ಕೂದಲನ್ನು ಕತ್ತರಿಸ್ಬಾರ್ದು, ಗಂಡು ಮಕ್ಕಳು ಆಗಾಗ ಕತ್ತರಿಸ್ಬೇಕು. ಬುದ್ಧಿ ಕಮ್ಮಿ ಅಂತ ಕಾರಣ ಅಷ್ಟೇ, ಬೇರೆ ನೀವು ಅವ್ರ ಹಾಗೆ ನಾವೇ ಮಾಡ್ತೇವೆ ಅಂತ ಅಂದ್ಕೊಳ್ಬೇಡಿ. ನೀವು ನಿಮ್ಗೆ ಬುದ್ಧಿ ಬೇಕಾದಷ್ಟು ಇದೆ, ನಿಮ್ಗೆ ಕಡಿಮೆ ಇಲ್ಲ. ಅದು ಇವತ್ತು ನೀವು ಶಾಲಾ ಕಾಲೇಜುಗಳು ನೋಡಿದ್ರೂ ಕೂಡ ಗೊತ್ತಾಗ್ತದೆ ಅಂತ. ಯಾವ ಶಾಲಾ ಕಾಲೇಜುಗಳಿಗೆ ಹೋದರೂ ಕೂಡ ಯಾರು ಮುಂದೆ ಇರ್ತಾರೆ, ಅಂಕಗಳು ಯಾರಿಗೆ ಹೆಚ್ಚು ಬಂದಿರ್ತವೆ, ಹೆಣ್ಮಕ್ಳಿಗೆ ಬಂದಿರುವಂಥದ್ದು ಅಂತ. ಅಂದರೆ ಅದಕ್ಕೂ ನಿದರ್ಶನ ಕೊಡ್ತಾ ಇರುವಂಥದ್ದು ನಾವು ಅಂತ. ಸಹಜವಾಗಿಯೇ ಬುದ್ಧಿಶಾಲಿಗಳಾದ ಹೆಚ್ಚು ಬುದ್ಧಿ ಹೊಂದಿರತಕ್ಕಂಥ ಹೆಣ್ಮಕ್ಕಳಿಗೆ ಆ ನಿಯಮ ಇಲ್ಲ. ಆದರೆ ಪುರುಷರು ಆಗಾಗ ಕೂದಲು ಕತ್ತರಿಸಿ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು, ಸದ್ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಆ ಮಗುವಿಗೂ ಕೂಡ ಬುದ್ಧಿ ಬೆಳೆಯುವಂತೆ, ಸದ್ಬುದ್ಧಿ ಬೆಳೆಯುವಂತೆ, ಬುದ್ಧಿ ಮತ್ತೆ ಬೆಳೆಯುವಂತೆ, ಸಮಾಜವನ್ನು ಬೆಳಗುವ, ಮನೆಯನ್ನು ಕ್ಷೇತ್ರವನ್ನು ನಡೆಸುವ, ಗುರುಸೇವೆ ಮಾಡುವಂಥ, ಅದಕ್ಕೆ ಬೇಕಾದಂಥ ಬುದ್ಧಿ ಮತ್ತೆ ಬೆಳೆಯುವಂತೆ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಈ ಮನೆಯ ಯೋಗವೇ ಯೋಗ, ಯಾಕೆಂದರೆ ಈ ದಿನವೂ ಕೂಡ ಕೂಡಿ ಬಂದಿದೆ. ಈ ದಿನ ಮಠದ ಪಾಲಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇದು. ಜೀವನದಾನವಾಗಿ ಆಚರಣೆ ಮಾಡ್ತೇವೆ ನಾವು, ಸನ್ಯಾಸ ಸ್ವೀಕಾರ ಮಾಡಿರ್ತಕ್ಕಂಥ ಒಂದು ದಿನ ಚೈತ್ರ ಶುದ್ಧ ಚತುರ್ಥಿ. ಈ ವಸಂತ ಋತುವು ರಾಮನಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಋತು. ನಾವು ಮೊನ್ನೆ ತಾನೇ ಅದನ್ನೇ ಉಲ್ಲೇಖ ಮಾಡಿದ್ವಿ. ಈ ವಸಂತ ಋತು ಇದೆಯಲ್ಲ, ತುಂಬ ವಿಶೇಷ. ಯಾಕೆಂದರೆ ರಾಮನ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಅಶ್ವಮೇಧ ಯಾಗ ವಸಂತ ಋತುವಿನಲ್ಲಿ ನಡೆಯುತ್ತಂತೆ. ಕುದುರೆಯನ್ನು ಬಿಟ್ಟಿದ್ದು ವಸಂತ ಋತುವಿನಲ್ಲಿ, ಕುದುರೆ ಬಂದು ಯಜ್ಞವಾಗಿದ್ದು ವಸಂತ ಋತುವಿನಲ್ಲಿಯೇ, ಮುಂದಿನ ವಸಂತದಲ್ಲಿ ರಾಮ ಹುಟ್ಟಿದ್ದು, ರಾಮನ ಜನ್ಮ ಕೂಡ ವಸಂತ ಋತುವಿನಲ್ಲಿಯೇ, ದಶರಥ ಪಟ್ಟಾಭಿಷೇಕ ರಾಮನಿಗೆ ನಿಶ್ಚಯ ಮಾಡಿದ್ದು ವಸಂತ ಋತುವಿನ ಚೈತ್ರಮಾಸದಲ್ಲಿಯೇ, ರಾಮ ಗಾಡಿಗೆ ಹೋಗಿದ್ದು ಅದೇ ಸಮಯದಲ್ಲಿಯೇ, ಹಿಂದಿರುಗಿ ಬಂದು ಪಟ್ಟಾಭಿಷೇಕ ರಾಮನಿಗೆ ನಿಜ ಪಟ್ಟಾಭಿಷೇಕ ಆಯ್ತಲ್ಲ
ಅದು ಕೂಡ ವಸಂತ ಋತು ಚೈತ್ರ ಮಾಸದಲ್ಲಿ ಅಂತ. ಚೈತ್ರೆ ಮಧುರ ಭಾಷೆಯ ರಾಮನಿಗೆ ಆ ಮಧುರ ಭಾಷಿತ್ವ ಹೇಗೆ ಬಂತು ಅಂದರೆ ಈ ಮಾಸಕ್ಕೆ ಆ ಗುಣ ಇದೆಯಂತೆ. ಚೈತ್ರೆ ಮಧುರ ಭಾಷೆಯ ಚೈತ್ರ ಮಾಸದಲ್ಲಿ ಹುಟ್ಟಿದವನು ಮಧುರ ಭಾಷೆಯಾಗ್ತಾನೆ, ಮಧುರ ಹೃದಯನಾಗ್ತಾನೆ ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು. ಹಾಗೆ ಅಂಥ ಒಂದು ಮಧುರವಾದ ಚೈತ್ರ ಮಾಸ ಮಧುಮಾಸ ಎನಿಸಿಕೊಳ್ಳುವಂಥ ವಸಂತ ಋತು ರಾಮನಿಗೆ ತುಂಬ ಅತ್ಯಂತ ಹತ್ತಿರ ಇರತಕ್ಕಂಥದ್ದು. ರಾಮ ನವರಾತ್ರಿ ನಡೀತಾ ಇರತಕ್ಕಂಥದ್ದು ಆ ಒಂದು ಸಂದರ್ಭ. ಈ ರೋಹಿಣಿ ನಕ್ಷತ್ರ ಇವತ್ತಿರ್ತಕ್ಕಂಥದ್ದು ಕೃಷ್ಣನ ನಕ್ಷತ್ರ. ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ ಶ್ರೇಷ್ಠ ಸರ್ವಗುಣಾನ್ವಿತ, ರಾಮಾಯಣದ ಮಾತು ಇದು. ನಕ್ಷತ್ರಗಳಲ್ಲಿ ಶ್ರೇಷ್ಠವಂತೆ ರೋಹಿಣಿ, ಇದು ಎಲ್ಲ ಗುಣಗಳು ಇದೆಯಂತೆ ಆ ನಕ್ಷತ್ರದಲ್ಲಿ ಅಂತ. ಸರ್ವಗುಣಾನ್ವಿತ ಅಂತ ಅಂಥ ರೋಹಿಣಿ ನಕ್ಷತ್ರ ತನ್ಮೂಲಕ ಕೃಷ್ಣನ ಸಾನ್ನಿಧ್ಯ, ಶುಕ್ರವಾರ ದೇವಿಯ ಸಾನ್ನಿಧ್ಯ, ಚೌತಿ ಗಣಪತಿ ಸಾನ್ನಿಧ್ಯ. ನಮ್ಮ ಬಾಲಚಂದ್ರ ಭಟ್ರು ಬಂದಿದ್ದಾರೆ ಈಗ, ಗಣಪತಿಯ ಪ್ರಸಾದನ ಸ್ವೀಕಾರ ಮಾಡಿ ತಂದು ಬಂದಿದ್ದಾರೆ ಇಲ್ಲಿ. ಹಾಗಾಗಿ ಚೌತಿ ಅಂದರೆ ಗಣಪತಿಯ ಸಾನ್ನಿಧ್ಯ. ಗುರುದಿನ ಕೂಡ ಹೌದು, ಯಾಕೆಂದರೆ ಸನ್ಯಾಸ ಸ್ವೀಕಾರ ಮಾಡಿರ್ತಕ್ಕಂಥ ದಿನ ಇವತ್ತು. ನಾವು ಎಲ್ಲ ಇಲ್ಲಿ ಕೂಡಿ ಬಂದಿದ್ದೆ, ಯಾವುದು ಕೇಳಿ ಹೇಳಿ ಹುಡುಕಿ ಆಯ್ಕೆ ಮಾಡಿ ಬಂದಿದ್ದಲ್ಲ, ಹಾಗೆಲ್ಲ ಬರೋದಿಲ್ಲ. ಇದಕ್ಕೆ ಯೋಗ ಅಂತ ಹೆಸರು. ತಾನಾಗಿ ದೇವರು ಕೊಡುವಂಥದ್ದು, ಅನುಗ್ರಹಿಸಿ ಕೊಡುವಂಥದ್ದು ಕೂಡಿ ಬಂದಿದೆ ಇವತ್ತು ಎಲ್ಲವೂ ಕೂಡ. ಹಾಗೆ ಈ ಒಂದು ಶುಭ ದಿನ ಸನ್ಯಾಸ ನಮ್ಮ ಮಟ್ಟಿಗೆ ತುಂಬ ಶುಭ ಆಗಿರತಕ್ಕಂಥ ಒಂದು ದಿನ. ಯಾಕೆಂದರೆ ಈ ಸನ್ಯಾಸ ಸ್ವೀಕಾರಕ್ಕೆ ಇಲ್ಲೆಲ್ಲ ಭಾಳ ಜನರಿಗೆ ಗೊತ್ತಿದೆ, ಸಂಸ್ಥಾನದ ಪೂರ್ವಾಶ್ರಮದ ಕುಟುಂಬದಲ್ಲಿ ಯಾರಿಗೂ ಮನಸ್ಸಿರಲಿಲ್ಲ. ನಾವು ಸನ್ಯಾಸಕ್ಕೆ ಹೋಗುವಾಗ ಪೂರ್ವಾಶ್ರಮದ ತಂದೆಯವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮಠಕ್ಕೆ ಹೋಗ ಕಳಿಸ್ಕೊಡೋ ಮನಸ್ಸಿಲ್ಲ. ಆದರೆ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅಂದಿನಿಂದ ಇಂದಿನವರೆಗೆ ನಮಗಿದು ತುಂಬ ಸರಿಯಾದ ನಿರ್ಧಾರ ಅಂತ ಅನಿಸಿದೆ ಅಂತ. ಅದ್ರ ಬಗ್ಗೆ ನಮಗೆ ತುಂಬ ತೃಪ್ತಿ ಇದೆ, ಸಂತೋಷ ಇದೆ ಅಂತ. ಒಂದು ಮಹತ್ತರ ತಿರುವುದು, ಒಂದು ಸಣ್ಣ ಪುಟ್ಟ ತಿರುವಲ್ಲ, ಸಮಾಜಕ್ಕೆ ತಿರುವು ಕೊಡಬಲ್ಲಂಥ ಒಂದು ತಿರುವು ಆ ಸಮಯದಲ್ಲಿ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಇಲ್ಲೆಲ್ಲ ಅನೇಕದೆಲ್ಲ ಗೊತ್ತಿರತಕ್ಕಂಥವ್ರು, ಬಾಲ್ಯದಲ್ಲಿ ನಮ್ಮನ್ನು ನೋಡಿರ್ತಕ್ಕಂಥವ್ರು ನೀವು ಇದ್ದೀರಿ. ಈ ಸೀಮೆಯಿಂದಲೇ ನಾವು ಹೋಗಿರ್ತಕ್ಕಂಥದ್ದು. ಇಲ್ಲೇ ಹತ್ತಿರದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಕೂಡ ಆಗಿದೆ, ನಮ್ಮ ಗುಮ್ಗೋಡು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಆಗಿರತಕ್ಕಂಥದ್ದು. ಹೊಳೆ ಹತ್ತಿರ ನಾವೆಲ್ಲ ಬಂದು ಬೀಳ್ಕೊಟ್ಟಿದ್ದೀರಿ ಆ ಸಮಯದಲ್ಲಿ. ಹಾಗಾಗಿ ಈ ದಿನಕ್ಕೂ ಈ ಸೀಮೆಗೂ ಭಾಳ ಹತ್ತಿರದ ಸಂಬಂಧ ಇದೆ ಅಂತ. ಸೀಮಾತೀತ ಆಗಲಿಕ್ಕೆ, ಸೀಮೆಯನ್ನು ಮೀರಿ ಹೋಗಲಿಕ್ಕೆ ಈ ದಿನ ಮಾಧ್ಯಮ ಆಗಿರ್ತಕ್ಕಂಥದ್ದು ಅಂಥದ್ದೊಂದು ಸುದಿನ. ಗರುಡು ಸೀಮೆಯಲ್ಲೇ ಈ ಬಾರಿ ಇದು ಆಚರಣೆ ಆಗ್ತಾ ಇದೆ. ವೈಭವಗಳಿಗೆ ಅರ್ಥ ಇಲ್ಲ, ಆಡಂಬರಗಳಿಗೆ ಅರ್ಥ ಇಲ್ಲ. ಜನ್ಮದಿನ ಅಂತ ಎಷ್ಟೋ ಬಾರಿ ನೀವು ನೋಡ್ತೀರಿ, ಇಡೀ ಊರಲ್ಲೂ ಎಲ್ಲ ಕಡೆಗೂ ಅವ್ರ ಜನ್ಮದಿನ ಗೊತ್ತಾಗುವ ಹಾಕಿ ಅವ್ರ ಚಿತ್ರ ಸಹಿತ ಎಲ್ಲ ಕಡೆಗೆ ಫಲಕಗಳನ್ನು ಹಾಕಿರ್ತಾರೆ. ತುಂಬ ಧಾಮ್ಧೂಮ್ ಮಾಡ್ತಾರೆ, ತುಂಬ ಖರ್ಚು ಮಾಡ್ತಾರೆ ಆ ಸಮಯದಲ್ಲಿ. ಆಮೇಲೆ ಆಚರಣೆ ಮಾಡೋ ವಿಧಾನ ಹೇಗೆ ಅಂದರೆ, ಒಂದೋ ಕತ್ತರಿಸೋದು ಅಥವಾ ಆರಿಸೋದು, ಉರಿಯೋ ದೀಪವನ್ನು ಆರಿಸೋದು ಅಥವಾ ಕತ್ತರಿ ಪ್ರಯೋಗ, ಕತ್ತಿ ಕತ್ತರಿ ಪ್ರಯೋಗ ಏನರ್ಥ ಇದೆ ಇದಕ್ಕೆ ಹೇಳಿ ಅಂತ. ಜನ್ಮದಿನ ಎನ್ನುವಂಥದ್ದು ಅಂಥದ್ದೆಲ್ಲ ನೋಡಿ ಅಂತ. ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಮೌಲ್ಯ ಅರ್ಥ ನಮ್ಮ ಪರಂಪರೆಯಲ್ಲಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಹೇಗೆ ಅಂದರೆ, ಯಾವ ವಿಶೇಷ ಇದ್ದರೂ ದಾನ ಮಾಡಿ ಆಚರಣೆ ಮಾಡಬೇಕು ಅದನ್ನು ಅಂತ. ಏನೇ ವಿಶೇಷ ಇರಲಿ, ಸಾಮಾನ್ಯ ನಿಯಮ ಏನು, ದಾನ ಮಾಡುವಂತ ಆ ದಿನದಂದು. ನೀವು ಶಾಸ್ತ್ರಗಳನ್ನು ತಿರುವಿ ಹಾಕಿ ನೋಡಬಹುದು, ಎಲ್ಲಕ್ಕೂ ಹೇಳಿದ್ದು ದಾನವೇ ಅಂತ. ಯಾಕೆಂದರೆ ಅದರಂಥ ವೈಭವ ಬೇರೆ ಯಾವುದೂ ಇಲ್ಲ. ತ್ಯಾಗಕ್ಕೆ ಯಾವ ವೈಭವ ಇದೆಯೋ ಅಂಥ ವೈಭವ ಯಾವ ಕಾಲಕ್ಕೂ ಭೋಗಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಆಚರಣೆ ಮಾಡಬೇಕು ಎಂಬ ಬೇಡಿಕೆ ಶಿಷ್ಯರ ಕಡೆಯಿಂದ ಬಂದಾಗ ನಾವು ಹೇಳಿದ್ವು, ನೀವು ಆಚರಣೆಯನ್ನು ಮಾಡೋದಾದರೆ ಈ ರೀತಿಯಲ್ಲಿ ಮಾಡಿ, ಯಾರಾದರೂ ಒಬ್ಬರಿಗೆ ಜೀವನ ಕೊಟ್ಟು ಆಚರಣೆ ಮಾಡಬೇಕು. ಜೀವನವೇ ಕಷ್ಟ ಎನ್ನುವ ಸ್ಥಿತಿಯಲ್ಲಿ ಯಾರಿರ್ತಾರೆ, ಮುಂದೆ ಕತ್ತಲೆ ಎನ್ನುವ ಸ್ಥಿತಿಯಲ್ಲಿ ಯಾರಿರ್ತಾರೆ, ಅಂಥವ್ರೊಬ್ಬರಿಗೆ ಜೀವನ ಕೊಟ್ಟು ಆಚರಣೆ ಮಾಡಿ. ಅದೇ ಈ ದಿನದ ಸಂಭ್ರಮ ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟಿದ್ವು. ಅದೇ ರೀತಿಯಲ್ಲಿ ಅನೇಕ ವರ್ಷಗಳ ಕಾಲ ನಡ್ಕೊಂಡು ಬಂತು. ಇದೀಗ ಒಂದು ವಿಶ್ವಸ್ತ ಮಂಡಳಿಯನ್ನು ಸ್ಥಾಪನೆ ಮಾಡಿ ತನ್ಮೂಲಕ ಈ ಕಾರ್ಯಕ್ರಮ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಒಂದು ತ್ಯಾಗ ಮಾಡಿ, ಅವ್ರು ಬರೋರು ಕೂಡ ಹಾಗೆ ತಮ್ಮ ಲಕ್ಷ್ಯವನ್ನು ದಾನ ಮಾಡಿ. ಲಕ್ಷ್ಯ ದಾನ ಮಾಡೋದು ಹೇಗೆ ಆಯಿತು, ಹೇಗೂ ಆಯಿತು, ತಮ್ಮ ಲಕ್ಷ್ಯವನ್ನು. ಒಂದು ಲಕ್ಷ್ಯ, ಒಂದು ಲಕ್ಷ ಅನ್ನೋದೊಂದು ಮಾತು, ಒಂದು ಲಕ್ಷ್ಯ ನಿಮ್ಮ ಒಂದು ಲಕ್ಷ್ಯ ಈ ಕಡೆ ಇರಲಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅಂತ. ಅದನ್ನು ದಾನ ಮಾಡಿ ಇದಕ್ಕೆ ವಿಶ್ವಸ್ತ ಮಂಡಳಿ ವಿಶ್ವಸ್ತರಾಗಿ ಆಯ್ಕೆಯಾಗಿ ಬರ್ತಾರೆ. ಅನೇಕರು ಇವತ್ತು ಕೂಡ ನಾಲ್ಕು ಜನ ಇಲ್ಲಿ ಈ ಮನೆಯಿಂದಲೇ ಎರಡು ಮೂರು ಮಂದಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇದೇ ರೀತಿಯಲ್ಲಿ ಮುಂದುವರಿಸಿ, ನಿಮಗಳು ಇದನ್ನೇ ಆಚರಣೆ ಮಾಡಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ, ನಿಮ್ಮ ನಿಮ್ಮ ಶಕ್ತಿಗೆ ತಕ್ಕಂತೆ.
ನಿಮ್ಮ ಜನ್ಮದಿನವೋ ವಿವಾಹ ದಿನವೋ ಇದ್ರೆ ಆ ದಿನ ಕೈಯೆತ್ತಿ ದಾನ ಮಾಡಿ ಅಂತ. ಮಠಕ್ಕೆ ದಾನ ಮಾಡಿ ಅಂತಲ್ಲ, ಮಠಕ್ಕೆ ಸಮರ್ಪಣೆ ಮಾತ್ರ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು, ದಾನ ಅಲ್ಲ. ಅರ್ಹರಿಗೆ ದಾನ ಮಾಡಿ, ಸತ್ಪಾತ್ರರಿಗೆ ದಾನ ಮಾಡಿ, ಯಾರಿಗೆ ನಿಜವಾಗಿ ಅಗತ್ಯ ಇದೆ ಅಂಥವರಿಗೆ ದಾನ ಮಾಡಿ, ಅಥವಾ ಯಾರು ಸದ್ಬ್ರಾಹ್ಮಣರು, ಅನುಷ್ಠಾನ ಇದೆ, ಆಚರಣೆ ಇದೆ ಅಂಥವರಿಗೆ ದಾನ ಮಾಡಿ, ಸಾಧಕರು ಯಾರು ಅಂಥವರಿಗೆ ಅನುಕೂಲಗಳನ್ನು ಮಾಡಿಕೊಡಿ. ಹಾಗೆ ಆಚರಣೆ ಮಾಡಿದರೆ ಭಗವಂತ ಮೆಚ್ಚುತ್ತಾನೆ, ಪರಮಾತ್ಮ ಮೆಚ್ಚುತ್ತಾನೆ. ಅದು ಬಿಟ್ಟು ನಾವು ಸುಮ್ಮನೆ ಆಡಂಬರ ಮಾಡಿ ಆಚರಣೆ ಮಾಡಿದರೆ ಓ ಇವನಿಗೆ ಕೊಟ್ಟಿದ್ದು ಹೆಚ್ಚಾಯಿತು ಅಂತ ಭಗವಂತ ಅಂದ್ಕೊಳ್ತಾನೆ, ಕೊಟ್ಟಿದ್ದನ್ನು ಕಳೀತಾನೆ ಅಂತ. ಹಾಗಾಗಿ ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಇಂಥ ದಿನಗಳನ್ನು ಆಚರಣೆ ಮಾಡಬೇಕು ಅನ್ನೋದು ಇದರ ಹಿಂದಿರ್ತಕ್ಕಂಥ ಒಂದು ಆಶಯ. ಅದೇ ರೀತಿಯಲ್ಲಿ ಈ ಬಾರಿಯ ಜೀವನದಾನವು ಕೂಡ ಆಚರಣೆ ಆಗ್ತಾ ಇದೆ. ಈ ಬಾರಿ ಯಾರಿಗೆ ಈ ಜೀವನದಾನದ ಒಂದು ಆಶೀರ್ವಾದ ಪ್ರಾಪ್ತ ಆಗ್ತಾ ಇದೆಯೋ ಅವರ ಬದುಕಿನ ಕತ್ತಲೆ ಕಳೆದು ಮುಂದೆ ಬೆಳಕಿರಲಿ ಅವರಿಗೆ. ಹಾಗೂ ಯಾರು ಕೂಡಿಕೊಂಡು ನೀವು ಇದೇ ಒಂದು ಈ ಒಂದು ಕಾರ್ಯವನ್ನು ನಡೆಸ್ತಾ ಇದ್ರು, ನಿಮಗೂ ಕೂಡ ಒಂದು ಸಾರ್ಥಕತೆ, ಭಾರಿ ತೃಪ್ತಿಯ ಕಾರ್ಯ ಇದು ಅಂತ ನಮಗೆ ತುಂಬ ಸಂತೋಷ. ನೀವು 100,000 ಕೊಟ್ಟಿರಿ ಅನ್ನೋದಕ್ಕಿಂತ ಅಂಥ ಕಾರ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ, ಅದು ಎಲ್ಲಿ ಹೋಗ್ತಾ ಇದೆ ಅದು ಅಂತ. ಯಾರದ್ದೋ ಕಣ್ಣೀರು ಒರೆಸಲಿಕ್ಕೆ, ಯಾರದ್ದೋ ಬದುಕಿನ ಕತ್ತಲೆಯನ್ನು ದೂರ ಮಾಡೋದಕ್ಕೆ, ಯಾರಿಗೋ ಒಂದು ಬೆಂದ ಹೃದಯಕ್ಕೆ ತಂಪೆರೆಯುವುದಕ್ಕೆ ಅದು ಬಳಕೆ ಆದರೆ ನಿಮ್ಮಂಥ ಪುಣ್ಯವಂತರು ಬೇರೆ ಯಾರೂ ಇಲ್ಲ, ನಿಮ್ಮನ್ನು ನೋಡಿ ಅಸೂಯೆ ಪಡಬೇಕು ಬೇರೆಯವರು, ಇಂಥ ಅವಕಾಶ ನಿಮಗೆ ಪ್ರಾಪ್ತ ಆಯಿತು ಅಂತ. ಹಾಗಾಗಿ ಈ ವಿಶ್ವಸ್ತ ಮಂಡಳಿಯವರು ನಿಜವಾಗಿಯೂ ವಿಶ್ವಸ್ತರು. ಯಾರಿಗೆ ವಿಶ್ವಸ್ತರು ಅಂದರೆ ರಾಮನಿಗೆ ವಿಶ್ವಾಸರು, ರಾಮನ ವಿಶ್ವಾಸಕ್ಕೆ, ರಾಮನ ಆಶೀರ್ವಾದಕ್ಕೆ ಅವರೆಲ್ಲ ಪಾತ್ರರು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಎಲ್ಲರನ್ನು ಅತ್ಯಂತ ಆಶ್ಚರ್ಯದಿಂದ ಆಶೀರ್ವಾದ ಮಾಡ್ತೇವೆ. ಇನ್ನು ಇವತ್ತು ಎಲ್ಲರಿಗೂ ಮಂತ್ರಾಕ್ಷತೆ ಕೊಡಲಿಕ್ಕೆ ಒಳ್ಳೆ ದಿನ ಇದು, ಯೋಗ್ಯವಾಗಿರ್ತಕ್ಕಂಥ ದಿನ. ಆದರೆ ನಮ್ಮ ಮುಂದೆ ಒಂದು ಸವಾಲಿದೆ, ಅದೇನೆಂದರೆ ಇಲ್ಲಿಂದ ನಾವು ಹೊಸಕೊಪ್ಪೆಗೆ ಹೋಗಬೇಕಾಗಿದೆ, ಅಲ್ಲೊಂದು ಹೋಗಲೇಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ದೇವಸ್ಥಾನದ ಒಂದು ಕೋಟೇಶ್ವರ ದೇವಸ್ಥಾನದ ಒಂದು ನಿಧಿಕುಂಭ ಸ್ಥಾಪನೆ ಕಾರ್ಯಕ್ರಮ, ತಪ್ಪದೇ ಹೋಗಬೇಕಾಗಿದೆ. ಮರವಂತಿಯಲ್ಲಿ ಅಲ್ಲಿ ರಾಮದೇವರ ಉತ್ಸವ ನಡೀತದೆ, ಪ್ರತಿ ವರ್ಷ ಹೋಗುವಂಥದ್ದು. ಇದೆಲ್ಲ ಆಗಿ ಸೂರ್ಯಾಸ್ತದ ಒಳಗೆ ನಮ್ಮ ಅನುಷ್ಠಾನ ಪೂರ್ತಿಯಾಗಬೇಕು, ಇಂದಿನ ಅನುಷ್ಠಾನ ಸೂರ್ಯಾಸ್ತದ ಒಳಗೆ ಪೂರ್ತಿಯಾಗಬೇಕು. ಅದೆಲ್ಲ ಸರಿ ಮಾಡಿದರೆ ನಿಮ್ಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಅದೆಲ್ಲ ಬಿಟ್ಟು ನಾವು ನಿಮಗೆ ಮಂತ್ರಾಕ್ಷತೆ ಕೊಡ್ತಾ ಇದ್ದರೆ ಮುಂದೊಂದು ದಿನ ಚಾರ್ಜ್ ಖಾಲಿ ಆಗುವಂತೆ ಆಗ್ತದೆ ಅಂತ, ಹಾಗಾಗಬಾರ್ದು ಅಂತ. ಈಗ ಯಾವಾಗಲೂ ಆಶೀರ್ವಾದ ಮಾಡುವಂತೆ ಇರಬೇಕು ಅಂದರೆ ಅದಕ್ಕೆ ಬೇಕಾದಂತೆ ಸಂಗ್ರಹವನ್ನು ಕೂಡ ನಾವು ಮಾಡ್ತಾ ಇರಬೇಕು ಅಂತ. ಆ ಕಾರಣಕ್ಕಾಗಿ ನಿಮಗೆಲ್ಲರಿಗೂ ಇಲ್ಲಿಂದಲೇ ನಾವು ಕುಳಿತರಿಂದಲೇ ವಿಶೇಷವಾಗಿ ಮನಸಾರೆ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಮಂತ್ರಾಕ್ಷತೆಯನ್ನು ಕೈಯಾರ ತೆಗೆದುಕೊಂಡಿದ್ರೆ 3 ಪಟ್ಟು ಫಲ ಬರಲಿ ನಿಮಗೆಲ್ಲ ಇವತ್ತು ಎಂಬುದಾಗಿ ಮನಸಾರೆ ಇಲ್ಲಿಂದಲೇ ನಿಮಗೆ, ಯಾಕಂದರೆ ಕೊಡಬೇಕಾದ ದಿನ ಇದು, ಕೊಡುವ ಮನಸ್ಸು, ಆದರೆ ಸಮಯದ ಮಿತಿ ನಮ್ಮನ್ನು ಕಟ್ಟಿ ಹಾಕ್ತಾ ಇದೆ. ಹಾಗಾಗಿ ಇಲ್ಲಿಂದಲೇ ಇಲ್ಲಿ ಕುಳಿತ ನಿಮ್ಮೆಲ್ಲರನ್ನು ಹೃದಯಾಂತರದಿಂದ ಹರಿಸ್ತೇವೆ. ನಿಮ್ಮ ಬದುಕಿನ ಯಾವ ದುಗುಡ ಇದ್ದರೂ, ಯಾವ ದುಮ್ಮಾನ ಇದ್ದರೂ ಅದೆಲ್ಲ ನಿವಾರಣೆ ಆಗಲಿ, ನಿಮಗೆ ಒಂದು ಸುಖದ ದಿನಗಳು, ಶುಭದ ದಿನಗಳು ಇನ್ನು ಮುಂದೆ ಇರಲಿ ಎಂಬುದಾಗಿ ಹಾರೈಸ್ತೇವೆ. ಹಾಗೆ ದೇವಿಕಾನ ಮನತಂದವರಿಗೆ ನಿನ್ನೆಯೇ ಹೇಳಿದ ಹಾಗೆ ಒಂದು ಉಜ್ವಲ ಭವಿಷ್ಯ, ದೇವಿಯ ಸೇವೆ, ಸಮಾಜದ ಸೇವೆ, ಕ್ಷೇತ್ರದ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಕ್ಕಂಥ ಸುಯೋಗ ಕುಲ ಪರಂಪರೆಯಿಂದ ಇಲ್ಲಿಯೂ ಕೂಡ ಮುಂದುವರಿಯಲಿ. ನಿಮಗೂ ಆಗಾಗ ಇಲ್ಲಿ ಬಂದು ದೇವಿಯ ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥ ಅವಕಾಶಗಳು ಪ್ರಾಪ್ತ ಆಗಲಿ ಎಂಬುದಾಗಿ ಹರಸಿ ನಿಮಗೆಲ್ಲ ಈ ಸೀಮೆಯವರು. ನಾವು ಆಗಲೇ ಹೇಳಿದಾಗೆ ಈ ಸೀಮೆಗೊಂದು ವಿಶೇಷ ಸ್ಥಾನ ಇದೆ, ವಿಶೇಷ ಪಾತ್ರ ಇದೆ ಈ ಸೀಮೆಗೆ ಎಂಬುದೆಲ್ಲ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ.